ಚಿಕ್ಕಬಳ್ಳಾಪುರ ನೈಸರ್ಗಿಕ ಸಂಪತ್ತು ಬೆಟ್ಟ ಗುಡ್ಡಗಳು ಕರಗಿ ಹೋಗುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದ ಪೆರೇಸಂದ್ರ ಸುತ್ತಮುತ್ತ 150ಕ್ಕೂ ಹೆಚ್ಚು ಜಲ್ಲಿ ಕ್ರಷರ್ಗಳು ಎಂ ಸ್ಯಾಂಡ್ ತಯಾರಿಕಾ ಘಟಕಗಳು ತಲೆ ಎತ್ತಿದ್ದು ಕಲ್ಲು ಪುಡಿ ಎಲ್ಲೆಡೆ ಪಸರಿಸುತ್ತಿದೆ. ಪರಿಸರ ಹಾಳಾಗಿ ಹೋಗಿದ್ದು ರೈತರ ಬೆಳೆಗಳು ಬರುತ್ತಿಲ್ಲ, ಅನಾರೋಗ್ಯಕ್ಕೆ ದಾರಿಯಾಗಿದೆ. ಪ್ರಭಾವಿ ಗಣಿ ಉದ್ಯಮಿಗಳು ಸರ್ಕಾರಕ್ಕೆ ತೆರಿಗೆಯನ್ನ ವಂಚನೆ ಮಾಡುತ್ತಿದ್ದಾರೆ. ಇದನ್ನು ಸ್ಥಗಿತಗೊಳಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದ್ದು ಶಾಸಕ ಪ್ರದೀಪ್ ಈಶ್ವರ್ ಇದಕ್ಕೆ ತಡೆ ಹಾಕುತ್ತೇನೆ ಎನ್ನುತ್ತಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ನೂರಾರು ಜಲ್ಲಿ ಕ್ರಷರ್, ಎಂ ಸ್ಯಾಂಡ್, ಗ್ರಾನೈಟ್ ತಯಾರಿಕಾ ಘಟಕಗಳು ತಲೆ ಎತ್ತಿವೆ. ಚಿಕ್ಕಬಳ್ಳಾಪುರದ ನೈಸರ್ಗಿಕ ಸಂಪತ್ತು ರಾಜಧಾನಿಗೆ ಪ್ರತಿನಿತ್ಯ ರವಾನೆಯಾಗುತ್ತಿದೆ. ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ಪ್ರತಿನಿತ್ಯ ನಡೆಸಲಾಗುತ್ತಿದ್ದು ಸುಮಾರು 150ಕ್ಕೂ ಅಧಿಕ ಕ್ರಷರ್ಗಳಿವೆ. ಕಳೆದ 2 ವರ್ಷಗಳ ಹಿಂದೆ ಜಿಲೆಟಿನ್ ಕಡ್ಡಿಗಳು ಸ್ಫೋಟಗೊಂಡು ಗಣಿಗಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದ 6 ಜನ ಕಾರ್ಮಿಕರು ಛಿದ್ರ ಛಿದ್ರವಾಗಿ ಹೋಗಿದ್ದರು. ಇನ್ನು ರಾತ್ರಿ ಹಗಲು ಎನ್ನದೆ ಕಲ್ಲುಗಳ ಸ್ಫೋಟ, ಬಂಡೆಗಳನ್ನು ಸೀಳುವುದು ನಡೆಯುತ್ತಲೇ ಇದೆ. ಅತಿ ಭಾರವನ್ನು ಹೊತ್ತ ಟಿಪ್ಪರ್ಗಳು ಧೂಳೆಬ್ಬಿಸಿ ಕಲ್ಲು ಜಲ್ಲಿಯನ್ನು ದೋಚಿಕೊಂಡು ಹೋಗುತ್ತಿವೆ. ಇವಕ್ಕೆಲ್ಲ ಕಡಿವಾಣವೇ ಇಲ್ಲ. ಪೆರೇಸಂದ್ರ ಸುತ್ತಮುತ್ತ ರೈತರ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿದ್ದು ಇಲ್ಲಿ ಉತ್ಪಾದನೆಯಾಗುವ ಕಲ್ಲಿನ ಪುಡಿಯಿಂದ ಕೃಷಿ ಬೆಳೆಗಳು ನಾಶವಾಗುತ್ತಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಸುರಕ್ಷತಾ ಕ್ರಮಗಳನ್ನು ಸರಿಯಾಗಿ ಕೈಗೊಳ್ಳುತ್ತಿಲ್ಲ. ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವ ಸುತ್ತಮುತ್ತಲಿನ ರೈತರು ನಷ್ಟಕ್ಕೆ ಗುರಿಯಾಗುತ್ತಿದ್ದು ಬೆಳೆಗಳು ಒಣಗಿ ಹೋಗುತ್ತಿವೆ. ಸರ್ಕಾರದ ನಿಯಮಗಳನ್ನು ಮೀರಿ 40 ಟನ್ಗೂ ಅಧಿಕ ತೂಕದ ಜಲ್ಲಿ ಕಲ್ಲು ಎಂ ಸ್ಯಾಂಡ್ ಅನ್ನು ಟಿಪ್ಪರ್ಗಳಲ್ಲಿ ಸಾಗಿಸುತ್ತಿದ್ದು ಹಗಲು ರಾತ್ರಿ ಎನ್ನದೆ ಪ್ರತಿನಿತ್ಯ 100 ಟಿಪ್ಪರ್ಗಳು ಬೆಂಗಳೂರಿಗೆ ತೆರಳುತ್ತಿವೆ. ಅತಿ ವೇಗವಾಗಿ ಟಿಪ್ಪರ್ಗಳನ್ನು ಚಲಾಯಿಸಿಕೊಂಡು ಹೋಗುವುದರಿಂದ 10 ಜನ ಸಾವನ್ನಪ್ಪಿದ್ದಾರೆ. ಇವೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಆಗ್ರಹ. ಮತ್ತೊಂದೆಡೆ ಸರ್ಕಾರಕ್ಕೆ ರಾಜಧನವನ್ನ ವಂಚಿಸುತ್ತಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಜಾಣ ಕುರುಡರಾಗಿದ್ದಾರೆ. ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಕ್ಷೇತ್ರದಲ್ಲಿ ನಿಷೇಧಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದು ಕಲ್ಲು ಗಣಿಗಾರಿಕೆಗೆ ನಿಯಂತ್ರಣ ಹೇರುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದು, ನಾನು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಯಾವುದೇ ಮುಲಾಜಿಲ್ಲದೆ ಮಟ್ಟ ಹಾಕುತ್ತೇನು ಎಂದಿದ್ದಾರೆ. ಸಾರ್ವಜನಿಕರಿಂದ ವ್ಯಾಪಕ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಕ್ಷೇತ್ರದಲ್ಲಿ ನಿಷೇಧಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರದ ಗಮನ ಸೆಳೆದು ಕಲ್ಲು ಗಣಿಗಾರಿಕೆಗೆ ನಿಯಂತ್ರಣ ಹೇರುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದು, ನಾನು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಯಾವುದೇ ಮುಲಾಜಿಲ್ಲದೆ ಮಟ್ಟ ಹಾಕುತ್ತೇನೆ ಎಂದಿದ್ದಾರೆ. ಸರ್, ಇದು ನೋಡಿ, ಇಲ್ಲೊಂದು ನಂದೊಂದು ಸ್ವಾರ್ಥ ಇದೆ. ಪೆರೇಸಂದ್ರ ಮಂಡಿಕಲ್ ಒಬ್ಳಿ ನಂದು ಸರ್, ನನ್ನ ಒಬ್ಳಿ, ನಾನ್ ಬೆಳೆದಂತ ಹುಡುಗರು, ನನ್ನ ತಮ್ಮಂದ್ರು, ತಂಗಿ ಅಂದ್ರು, ನನ್ನ ಸ್ನೇಹಿತರು ಓಡಾಡೋ ಜಾಗ ಅದು. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಅಂದ್ರೆ ಯಾರು ಜವಾಬ್ದಾರಿ ಸರ್? ನಾಳೆ ಬೆಳಗ್ಗೆ ಒಂದ್ 5 ವರ್ಷ 10 ವರ್ಷ 20 ವರ್ಷ ಆದ್ಮೇಲೆ ಅಲ್ಲಿ ಅವನಿಗೂ ಒಂದು ಕ್ಯಾನ್ಸರ್ ಬಂತು, ಲಂಗ್ ಕ್ಯಾನ್ಸರ್ ಬಂತು, ಇನ್ನೊಂದು ಬಂತು, ಕ್ರಷರ್ಸ್ ಇಂದ ಬಂತು ಅಂತ ಅವಾಗ ಕಣ್ಣೀರ್ ಹಾಕಕ್ಕಾಗುತ್ತೆ ಸರ್? ಸರ್, ಮೊನ್ನೆ ನಾನ್ ಗೆದ್ದು 1 ತಿಂಗಳಿಗೆ ಸರ್, ನನ್ನ ಮಂಡಿಕಲ್ಲು ಒಬ್ಳಿಯಲ್ಲೇ ಒಬ್ಬ ಕ್ರಷರ್ ನನ್ನ ತೋಟದಲ್ಲಿ ಯಾಕೋ ಬರ್ತೀಯ ಅಂದ್ರೆ ಗುದ್ದಿ ಸಾಯಿಸ್ಬಿಟ್ರು ಸರ್ ಅವನ್ನ. ಗಟ್ಟಲೆ ಆಗಿ ನಾನು MLA ಅದು 1 ತಿಂಗಳಿಗಿದಾಗಿದ್ದು ಅವನ್ ತೋಟದಲ್ಲಿ ಕ್ರಷರ್ ಹೋಗ್ತಿರ್ತಾನೆ, ಅವ್ನ ಅಡ್ಡ ಹೋಗ್ತಾನೆ, ಅವನು ಡ್ರೈವರ್ ಏನ್ ಮಾಡ್ಬಿಡ್ತಾನೆ, ರಿವರ್ಸ್ ಬಿಟ್ಬಿಡ್ತಾನೆ ಗಾಡಿನ. ಅದ್ ಇಂಟೆನ್ಶನಲ್ ಅನ್ಇಂಟೆನ್ಶನಲ್ ಗೊತ್ತಿಲ್ಲ, ಅದ್ ಹಿಂದೂ ಕೋಯ್ತು ಅಂತಾರೆ. ಸತ್ತೋದ ಸರ್ ಒಬ್ಬ ಟೀಚರ್ ಸರ್ ಆತ. ಇದೊಂದು ಆ ಇನ್ಸಿಡೆಂಟ್ ಆದಾಗಿಂದಾನೆ ನಾನು ಸೀರಿಯಸ್ ಆಗಿ ಥಿಂಕ್ ಮಾಡಿದೆ. ಈ ಕ್ರಷರ್ ಅವರಿಗೆ ಬೈದು ನನ್ನ ಸರ್ಕಾರಕ್ಕೆ ರಾಜಧಾನ ಕಟ್ಟಿದ್ರೆ
ಒಂದೂವರೆ ಕೋಟಿ ರಾಜಧಾನ ಹಳೆ ಸರ್ಕಾರದಲ್ಲಿ ಅವ್ರು ಮಿನಿಸ್ಟರ್ ಆಗಿದ್ರು ಮಾಡ್ಲಿಲ್ಲ ಸರ್. ನಾನು ಇವತ್ತು ಬಂದಿದ್ಮೇಲೆ ರಾಜಧಾನ ಕಟ್ಸಿದೀನಿ, ಫೈನ್ ಹಾಕ್ಸಿದೀನಿ, ಟ್ಯಾಕ್ಸ್ ಹಾಕ್ತಿದೀನಿ, ಸೀಸ್ ಮಾಡಿಸ್ತಾ ಇದೀನಿ ವೆಹಿಕಲ್ಸ್. ಲಾಸ್ಟ್ ವೀಕ್ ಸೀಸ್ ಇವತ್ತು ನೋಡಿ, ನೀವು ಬೇಕಾದ್ರೆ ನಮ್ಮ ಮೈನಿಂಗ್ ಆಫೀಸರ್ಸ್ ನ ಕೇಳಿ, 20-30 ಕ್ರಷರ್ಸ್ ನ ಈಗಾಗ್ಲೇ ನಿಲ್ಸಿದೀನಿ ನಾನು ಸರ್. ಈಗ ನಾನೇನ್ ಗೊತ್ತಾ ಸರ್, ನನ್ನ ಜನ ನಾನು ಆಯ್ಕೆ ಮಾಡಿದ್ದಾರೆ, ಅವ್ರ ಕಷ್ಟಗಳನ್ನ ಸಂಬಂಧಪಟ್ಟವ್ರ ಗಮನಕ್ಕೆ ತರದ್ ನನ್ನ ಜವಾಬ್ದಾರಿ. ನಾನು ನಾವು ಮಾನ್ಯ ಸಚಿವರ ಗಮನಕ್ಕೆ, ಈಗ ನನ್ಗೆ ಜನ ಆಕ್ಚುಲಿ ನಿನ್ನೆ ಮೊನ್ನೆಯಿಂದ ನನ್ ಗೆದ್ದಾಗಿಂದ ಅದೇ ಹೇಳ್ತಿದ್ರು ಸರ್, ನೋಡಪ್ಪ ಈ ಕ್ರಷರ್ಸ್ ಬ್ಯಾನ್ ಮಾಡಿಸ್ಬಿಡಪ್ಪ, ಮಾಡ್ಬಿಡಪ್ಪ, ಆಗ್ತಿಲ್ಲಪ್ಪ. ಆ ಇಂಟೆನ್ಸಿಟಿ ಮಂಡಿಕಲ್ ಒಬ್ಳಿಯವ್ರಿಗೆ ಗೊತ್ತು, ಯಾಕೆಂದ್ರೆ ನಾನ್ ಪೆರೇಸಂದ್ರದವನ್ ಸರ್. ಆ ಇಂಟೆನ್ಸಿಟಿ ನನಗೆ ಜಾಸ್ತಿ ಗೊತ್ತು, ಅದೇ ಊರಲ್ಲಿ ನಾನು 20-25 ವರ್ಷ ಬೆಳೆದಿದ್ದೀನಿ ಸರ್. ಬ್ಲಾಸ್ಟ್ ಆದ್ರೆ ಮನೇಲಿ ಪಾತ್ರೆ ಬೀಳ್ತವೆ ಸರ್ ಕೆಳಕ್ಕೆ. ಇವತ್ತು ಆ ಮುತ್ತುಗದಳ್ಳಿಯಲ್ಲಿ, ದಿಗೂರಲ್ಲಿ, ಬುಷೆಟ್ಟಳ್ಳಿಯಲ್ಲಿ ನೀವು ರ್ಯಾಂಡಮ್ ಆಗಿ ಫೋನ್ ಮಾಡಿ ಕೇಳಿ, ಪಾತ್ರೆ ಕೆಳಗ್ ಬೀಳ್ತವೆ. ಪಾತ್ರೆ ಕೆಳಗ್ ಎಷ್ಟೋ ಜನಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಇಲ್ಲೀಗಲ್ ಆಗಿ ಮಾಡ್ತಾರೆ. ಒಂದ್ 10-20 ಟನ್ ಪರ್ಮಿಷನ್ ಇದ್ರೆ ಅದ್ರ ಟ್ರಿಬಲ್ ಹಾಕೊಂಡು ಹೋಗ್ತಾರೆ ಲಾರಿಗಳಲ್ಲಿ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.